ಬಟ್ ಒಂದಂತೂ ನಕುಲ್ ಅವರೇ, ನೀವು ಇಂದಿದ್ದು ಎರಡನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಪ್ರೋಮೋ ಎಲ್ಲ ನೋಡೋದು ಬಳಿಕ ನನಗೆ. ಸೊ ಎಲ್ಲೋ ಒಂದು 23 ಸಿನಿಮಾ ಮಾಡಿದಷ್ಟು ಎಕ್ಸ್ಪೀರಿಯನ್ಸ್ ಇದ್ದ ಥರ ಫೀಲ್ ಆಯಿತು. ನಿಮಗೆ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಕನಸಿದೆ. ನಿಮ್ಮ ಪ್ರೊಡಕ್ಷನ್ ಇನ್ನೊಂದು ಕೇಳಬೇಕು ಅಂದ್ಕೊಂಡೆ, ನಿಮ್ಮ ಪ್ರೊಡಕ್ಷನಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾ ಮಾಡಬೇಕು ಅನ್ನೋ ಪ್ಲ್ಯಾನ್ ಕೂಡ ಇದೆ ಅಂತ ಕೇಳ್ಪಟ್ವಿ. ಇದ್ರ ಬಗ್ಗೆ ತುಂಬ ಆಸೆ ಇದೆ, ನೋಡೋಣ. ಐ ಮೀನ್ ಹಣೆ ಬರ ಅನ್ನೋದಕ್ಕಿಂತ ವರ್ಕ್ ಹಾರ್ಡ್ ಅಂತ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಮೇ ಬಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸ್ಟಾರ್ದು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಪ್ಲಾನ್ ನಡೀತಾ ಇದೆ. ಆದಷ್ಟು ಬೇಗ ಆದ್ರೆ ಖಂಡಿತ ನಿಮ್ ಚಾನೆಲ್ಗೆ ನಾನು ಫಸ್ಟ್ ಮತ್ ಮರ್ತ್ ಬಿಡ್ತೀರ ಆಮೇಲೆ, ಇಲ್ಲ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಕೊಡ್ತೀರಾ ಅಂತ. ಈಗೆ ನಮಗೂ ಒಂದು ಏನಂದ್ರೆ ಒಂದ್ ಕನೆಕ್ಷನ್ ಇದೆ, ಸಿನಿಮಾ ಇಲ್ದಿದ್ರೆ ಒಂದ್ ಕನೆಕ್ಷನ್ ಇದೆ. ಕುಣಿಯೋಣೋ ಬಾರ ಅಂತ ಬರ್ತಿತ್ತು ಆ ಸೀಸನ್ 9 ಅಲ್ಲಿ. ನಾನೊಂದು ಅಷ್ಟು ಜನಕ್ಕೆ ಡ್ಯಾನ್ಸರ್ಸ್, ಪಾಪ ಈಗಿನ ಇದ್ರಲ್ಲಿ ತುಂಬಾ ಕಷ್ಟ ಅವ್ರಿಗೆ ಅಲ್ಲೋಗಿ ರೀಚ್ ಮಾಡಿ ಮಾಡ್ಬೇಕು ಅನ್ನೋದು. ಆ ಟೈಮಲ್ಲಿ ನಾನೊಂದು ಅಷ್ಟು ಹೆಲ್ಪ್ ಮಾಡ್ತಿದ್ದೆ, ಮಾಡ್ರು ಯಾಕಂದ್ರೆ ನಮ್ಗಂತೂ ಇನ್ನ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ, ನಿಮ್ಗೆ ಸಿಕ್ಕಿದೆ ಮಾಡ್ರು ಅಂತ. ಆ ಟೈಮಿಂದನು ರಾಘವೇಂದ್ರ ಹುಣಸೂರ್ ಸರ್ ಇರ್ಬೋದು, ಮತ್ತೆ ಒಂದಷ್ಟು ಕಲಾ ಮ್ಯಾಮ್ ಅಂತ ಅವಾಗ ಜಡ್ಜ್ ಮಾಡ್ತಿದ್ರು ಆ ಟೀಮ್ನ, ತುಂಬಾ ಜನ ಆ ಟೈಮಲ್ಲಿ ಲಿಂಕ್ ಆದ್ರು. ಒಂದ್ ಅಲ್ಲಿಂದನೂ ಕನೆಕ್ಷನ್ ಇದೆ ಇದೆ. ಮತ್ತೆ ನಂದು ಈ ಫಸ್ಟ್ ಲಾಂಚ್ ಕೂಡ ಜೀ ಕನ್ನಡದಲ್ಲೇ ಆಯ್ತು. ನನ್ನ ಪ್ರೀತಿಯ ರಾಯ್ ಬರೋದು ಜೀ ಕನ್ನಡದಲ್ಲಿ ಫಸ್ಟ್ ಲಾಂಚ್ ಆಯ್ತು. ಸೂಪರ್. ಏನೋ ಮೇ ಬಿ ಒಂದ್ ಕನೆಕ್ಷನ್ ಇದೆ ಅನ್ಸುತ್ತೆ. ಓಕೆ, ಹೀರೋ ಅಂತ ಬಂದಾಗ ಡಯಟ್ ಇರುತ್ತೆ, ವರ್ಕೌಟ್ ಇರುತ್ತೆ, ಅದಂತೂ ಮಿಸ್ ಮಾಡೋದೇ ಇಲ್ಲ. ನಿಮ್ಮ ಡಯಟ್ ನಿಮ್ಮ ವರ್ಕೌಟ್ ಹೇಗಿರುತ್ತೆ? ನನ್ನ ಪ್ರಕಾರ ನೀವು ಫುಡ್ ಪ್ರಿಯ, ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ, ನಾನ್ ವೆಜ್ ಎಲ್ಲ ಇಷ್ಟ, ಚಿಕನ್ ಇಷ್ಟ, ಬಿರಿಯಾನಿ ಇಷ್ಟ. ಹೆಂಗಿರುತ್ತೆ ನಿಮ್ದು ಡಯಟ್ ಮತ್ತೆ ವರ್ಕೌಟ್ ಎಲ್ಲ ಅಂತ ಹೇಳಿ? ನಮ್ ಯೂಶಲಿ ಸಿನಿಮಾ ಮತ್ತೆ ಬಿಸ್ನೆಸ್ ನ ಎರಡು ಮರ್ಜ್ ಮಾಡಕ್ ಆಗಲ್ಲ. ಸಿನಿಮಾ ಅಂತ ಬಂದಾಗ ನಾನು ಡಯಟ್ ಮಾಡ್ಲೇಬೇಕು, ಬಿಸ್ನೆಸ್ ಅಂತ ಬಂದಾಗ ನಾನು ಎಲ್ಲೋ ಇರ್ತೀನಿ, ಏನೋ ಮಾಡ್ತಿರ್ತೀನಿ. ಆ ಟೈಮ್ಗೆ ಹೊಟ್ಟೆ ಹಸಿದಿರ್ತಿರ್ತೀನಿ, ಏನು ಮಾಡ್ತೀನಿ. ನಾನ್ ವೆಜ್ ಅಂತೂ ಭಯಂಕರ ಇಷ್ಟ, ಹಬ್ಬ ಇವತ್ತು ತಿನ್ನಂಗಿಲ್ಲ. ಬಟ್ ಡಯಟ್ ಅಂತ ಬಂದಾಗ ಒಂದು ಸಿನಿಮಾಗೆ ಪಾತ್ರ ಏನ್ ಕೇಳುತ್ತೆ ಅದನ್ನೇ ಮಾಡಬೇಕು. ಈ ಸಿನಿಮಾಗೆ ಅಂತ ಬಂದಾಗ ನಾನು ಸ್ವಲ್ಪ ಬೇರೆ ತರ ಆಯ್ತು, ನನ್ನ ಬಾಡಿ ಇದೆಲ್ಲ ಸ್ವಲ್ಪ ಫಿಟ್ ಅದು. ಸರ್ ಹೇಳಿದ್ರು, ಇಲ್ಲ ಸರ್ ತುಂಬಾ ಓವರ್ ಬಾಡಿ ಬಿಲ್ಡ್ ಮಾಡಿಕೊಂಡು ಮಸಲ್ಸ್ ಸೋಸ್ಕೊಂಡು. ಬೇಡ ಸರ್, ಯಾಕಂದ್ರೆ ಸಿನಿಮಾ ಅದನ್ನ ಕೇಳ್ತಿಲ್ಲ. ಸಿನಿಮಾ ಕೇಳ್ತಿರೋದು ಒಬ್ಬ ಕಾಮನ್ ಮ್ಯಾನ್ ಹೇಗಿರ್ತಾನೆ, ಒಬ್ಬ ಕಾಮನ್ ಮ್ಯಾನ್ ಒಂದ್ ಮೀಡಿಯಂ ಆಗಿ ವರ್ಕೌಟ್ ಮಾಡಿರ್ತಾನೆ, ಮೀಡಿಯಂ ಬಾಡಿ ಇಟ್ಕೊಂಡು ಇರ್ತಾನೆ. ಅದೇ ಬೇಕು, ನೀವು ಸಿಕ್ಸ್ ಪ್ಯಾಕ್ಸ್ ಎಲ್ಲ ತೋರಿಸಲ್ಲ, ನಿಮ್ ಮಸಲ್ಸ್ ತೋರಿಸಲ್ಲ, ಒಂದ್ ಕಾಮನ್ ಮ್ಯಾನ್ ಹೇಗಿರ್ತಾನೆ ಹಾಗೆ ಇರ್ಬೇಕು ಅನ್ನೋದೊಂದಿದು. ಅದರಿಂದ ಡಯಟ್ ಈ ಸಿನಿಮಾದಲ್ಲಿ ಸ್ವಲ್ಪ ಸ್ಕಿಪ್ ಆಯ್ತು, ನೋ ಪ್ರಾಬ್ಲಮ್, ಖುಷಿ ಆಗುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಮಾಡ್ಲೇಬೇಕು. ಸೂಪರ್. ಈಗ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ತುಂಬಾ ಪಾಪ ಇರ್ತಾರೆ ಡೈರೆಕ್ಟರ್ ಅಂದ್ರೆ, ಕೂಗಾಡೋದು ಕಿರ್ಚಾಡೋದು. ಬಟ್ ನಮ್ಮ ಪಿ ಸಿ ಶೇಖರ್ ಸರ್ ತುಂಬಾ ಸೈಲೆಂಟ್ ಆಗಿ ಇರ್ತಾರೆ, ಸೆಟ್ಟಲ್ಲ ಅವ್ರು ಹೇಗಿರ್ತಿದ್ರು ಅಂಡ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತಾರೆ ಅಂತ. ಮ್ಯಾಮ್, ಒಬ್ರು ಡೈರೆಕ್ಟರ್ ಬಗ್ಗೆ ಮಾತಾಡೋದಕ್ಕಿಂತ ಒಬ್ರು ವೆಲ್ವಿಶರ್ ಅಂತ ಹೇಳ್ಬೋದು. ಸಿ ಒಬ್ರ ಹತ್ರ ಕೆಲಸ ತಗಿಸ್ಕೊಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಬಟ್ ಅದನ್ನ ತಗಿಸ್ಕೊಳ್ಳೋ ರೀತಿ ಜಾಣ್ಮೆ ಇದೆಯಲ್ಲ ಅವ್ರಲ್ಲಿ ತುಂಬಾ ಇದೆ. ಈಗ ಏನ್ರಿ ನೀವು ಮಾಡ್ರಿ ಅದು ಇದು ಅಂತಂದ್ರೆ ಎಲ್ರಿಗೂ ಒಳಗಡೆ ಒಂದು ಒಂದು ಟ್ರಿಗರ್ ಆಗುತ್ತೆ, ಅಯ್ಯೋ ಏನಪ್ಪ ಅಂತ ಮೈಂಡ್ ಅಪ್ಸೆಟ್. ಅವ್ರ ಆತರ ಏನು ಮಾಡಲ್ಲ, ಅವ್ರು ಅದ್ ಹೇಗೆ ಕೆಲಸ ತಗಿಸ್ಕೊಂಡ್ರೆ ನಮ್ಗೆ ಗೊತ್ತಲ್ಲ, ಖುಷಿ ಖುಷಿಯಿಂದ ನಾನು ರಾಂಗ್ ಮಾಡಿದ್ರು ಖುಷಿ ಖುಷಿಯಿಂದಾನೆ ಇದೆಲ್ಲ ಹಿಂಗ್ ಮಾಡ ಹಂಗ್ ಮಾಡ ಅಂತ ಇದ್ ಮಾಡ್ತಾರೆ, ಜೋಕ್ ಮಾಡ್ಕೊಂಡಿರ್ಬೋದು. ಮೇನ್ ಎಲ್ಲದಕ್ಕೂ ಡಿಸ್ಕಸ್ ಮಾಡ್ತಾರೆ. ಈಗ ನಂದು ಎರಡನೇ ಸಿನಿಮಾ ಇರ್ಬೋದು, ಸರ್ದ್ ಹತ್ತನೇ ಸಿನಿಮಾ, ನನ್ನ ಹತ್ರ ಡಿಸ್ಕಸ್ ಮಾಡಿ ಮಾಡ್ಬೇಕು ಅನ್ನೋ ಅವಶ್ಯಕತೆ ಅವ್ರಿಗಿಲ್ಲ. ಬಟ್ ಆದ್ರೂ ಕೂಡ ಓಕೆ, ಇವ್ರು ನಮ್ಮ ಸಿನಿಮಾದ ಸ್ಟಾರ್, ಇವ್ರ ಹತ್ರ ಮಾತಾಡ್ಬೇಕು. ಪ್ರತಿಯೊಂದು ಸೀನ್ ಇರ್ಬೋದು, ಮತ್ತೆ ಕತೆ ಇರ್ಬೋದು, ಒಂದ್ ಮ್ಯೂಸಿಕ್ ಅಲ್ಲಿ ಇರ್ಬೋದು, ಏನೇ ಇದ್ರು ನಾ ಹತ್ರ ಡಿಸ್ಕಸ್ ಮಾಡ್ತಾರೆ. ಸರ್ ಹಿಂಗ್ ಮಾಡ ಹಿಂಗಿದೆ, ನಿಮ್ಗೆ ಏನ್ ಅನ್ಸತ್, ನಿಮ್ ಒಪಿನಿಯನ್ ತಗೋಣ. ನಂಗೆ ಅದು ಒಪಿನಿಯನ್ ಮೇಲೆ ಸಿನಿಮಾ ಇರೋದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.